ಎರಡನೇ ದಿನಕ್ಕೆ ಕಾಲಿಟ್ಟ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಮಾಜಿ ಶಾಸಕರ ಭೇಟಿ. ತಾಲೂಕಿನ ಗುಲಗೇರಿ ಗ್ರಾಮದಲ್ಲಿರುವ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಹಾಗೂ ಮಾಜಿ ಸಚಿವ ಎಂಸಿ ಮನಗೂಳಿಯವರ ಪುತ್ಥಳಿಗೆ ಕಳೆದ ವರ್ಷ ನವೆಂಬರ್ 29ರಂದು ಕೆಲ ಕಿಡಿಗೇಡಿಗಳು ಬೆಂಕಿ ಹಚ್ಚಿ ಕೃತ್ಯವೆಸಗಿರುವ ಆರೋಪಿಗಳ ಬಂಧನಕ್ಕೆ ಆಗ್ರಹಿಸಿ ಎರಡನೇ ದಿನಕ್ಕೆ ಮುಂದುವರೆದ ತಾಲೂಕಿನ ವಿವಿಧ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ವತಿಯಿಂದ ತಹಶೀಲ್ದಾರ್ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡ ಪ್ರತಿಭಟನೆ ಸ್ಥಳಕ್ಕೆ ಕಾಂಗ್ರೆಸ್ ಪಕ್ಷದ ಮಾಜಿ ಶಾಸಕ ಶರಣಪ್ಪ ಸುಣಗಾರ್ ಭೇಟಿ ನೀಡಿ ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡ ಮತ್ತು ಮಾಜಿ ಸಚಿವ ಮನಗೂಳಿಯವರ ಮೂರ್ತಿಗೆ ಬೆಂಕಿ ಇಟ್ಟ ಆರೋಪಿಗಳನ್ನು ಕೂಡಲೇ ಪೊಲೀಸ್ ಇಲಾಖೆ ಬಂಧಿಸಬೇಕು ಎಂದು ಆಗ್ರಹಿಸಿದರು. ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ನನ್ನ ಸಂಪೂರ್ಣ ಬೆಂಬಲವಿದೆ ಎಂದು ಪಕ್ಷಾತೀತವಾಗಿ ಬೆಂಬಲ ಸೂಚಿಸಿದರು. ಲಿಂಗೈತರಿಗೆ ಆಗಿರ್ತಕ್ಕಂಥ ಒಂದು ಮೂರ್ತಿಗಳಿಗೆ ಇವತ್ತಿನ ದಿವಸ ಏನು ದುಷ್ಕರ್ಮ ಆಗಿರ್ತಕ್ಕಂಥದ್ದು ಇವತ್ತು ಸತ್ತು ಸತ್ತು ಹೊರಬರಲಿರ್ತಕ್ಕಂಥ ಹೋರಾಟ ಒಂದು ಕಡೆ ಆಗಿದ್ದರು. ಅದೇ ರೀತಿ ದಲಿತರಿರಲಿ, ಅರ್ಜನರಿರಲಿ, ಗಿರ್ಜನರಿರಲಿ, ಇವತ್ತು ಕುರುಬರಿರಲಿ, ಯಾವುದೇ ಮೂರ್ತಿಗಳಿರಲಿ, ಆ ಆಯ್ತು ಎಲ್ಲ ಸಮಾಜಕ್ಕೂ ಸಹಿತ ಮಾಡ್ತಕ್ಕಂಥ ಹೋರಾಟಗಳು ಎಲ್ಲ ಸಮಯದಿಂದ ನಿಮ್ಮ ಬೆಂಬಲವನ್ನು ಸೂಚಿಸ್ತೈತಿ. ಅದಕ್ಕೆ ಇವತ್ತಿನ ದಿವಸ ಹಿಂದೆ ಮಾಡಲಿಕ್ಕಿಲ್ಲ, ಮಾಡುವಂಥ ಭಾವನೆ ಬರಲಿಕ್ಕಿಲ್ಲ. ಇವತ್ತು ನಿಮ್ಮ ಭಾವನೆಗಳು ಬಂದಾವ, ನಿಮ್ಮ ಭಾವನೆ ಇವತ್ತು ನಿಶನ ಸಂಪೂರ್ಣ 100-110ರಷ್ಟು ಬೆಂಬಲ ಯಾಕೆ ಕೊಡ್ತಾ ಇದೆ ಅಂತ ಇವತ್ತಿನಿಂದ ಮುಂದಾಗ್ತಕ್ಕಂಥ ಘಟನೆಗಳು ಎಲ್ಲಿ ಆಗ್ಬೋದು, ಇದರಿಂದ ಇವತ್ತು ದಿವಸ ಉದಯ ಸಹಿತ ಕಣ್ ತರ್ಕೋಬೇಕು. ಆಗ್ಬರುತ್ತ ಇನ್ನು ಏನು ಆಯ್ತು ಅಂತಂದ್ರೆ ನಮಗೆ ಕಾನೂನು ನಮ್ಮ ಕ್ರಮ ಶಿಕ್ಷೆ ಆಯ್ತೈತಿ ಅಂತಕ್ಕಂಥ ಪರಿಕಲ್ಪನೆ ಪ್ರತಿಯೊಬ್ಬರಿಗೂ ಸಹಿತ ಬರಬೇಕು. ಇದಕ್ಕೆ ಮುಂಚೂಣಿಯಲ್ಲಿ ರಕ್ಷಣಾ ವೇದಿಕೆ ಇವತ್ತಿನ ದಿವಸ ಮಾಡ್ತಕ್ಕಂಥ ಸಂಘಟನೆ ಹೆಂಗಿರ್ಬೇಕು ಅಂತಂದ್ರೆ ಇವತ್ತು ಬೇರೆ ಸಮಾಜಕ್ಕೆ ಯಾರಿಗೆ ಒಂದು ತೊಂದರೆ ಆಯ್ತು, ಆ ತೊಂದರೆ ಆಗ್ತಕ್ಕಂಥ ಸಂದರ್ಭ ಸಂಘಟನೆ ಏನಿತ್ತು ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ದಿಕ್ಕಿನಲ್ಲಿ ಸಂಘಟನೆಗಳ ಒಂದು ಗುರಿ ಆಗಿರ್ಬೇಕು ಅಂತಕ್ಕಂಥ ಮಾತನ್ನು ಸಹಿತ ಹೇಳಿ ನಾನು ಅಂಬರೀಶ್ ಸುಣಗಾರ್, ಕನ್ನಡ ಟಿವಿ, ಸಿಂದಗಿ.